ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಯು ಜಿ ಸಿ ಇ ಟಿ ಆಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ನೀವು ಈ ಒಂದು ಸಿ ಇ ಟಿಯ ಒಂದು ಆಲ್ ಟಿಕೆಟನ್ನು, ಅಡ್ಮಿಟ್ ಕಾರ್ಡನ್ನು ಯಾವ ರೀತಿ ಆನ್ಲೈನ್ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಎಕ್ಸಾಮ್ ಬಂದು ಸ್ನೇಹಿತರೆ 20 ಮತ್ತು 21ನೇ ತಾರೀಕು, ಅಂದರೆ ನಾಳೆ ಮತ್ತು ನಾಡಿದ್ದು ಈ ಒಂದು ಸಿ ಇ ಟಿ ಎಕ್ಸಾಮ್ ನಡೀತಾ ಇದೆ. ಸೊ ಇವತ್ತೇ ನೀವು ಆಲ್ ಟಿಕೆಟ್ ತಗೊಂಡು ನಾಳೆ ಎಕ್ಸಾಮ್ಗೆ ಹೋಗಬೇಕಾಗೋದು ಇರುತ್ತೆ. ಒಂದು ದಿನಕ್ಕೆ ಎರಡು ಪೇಪರ್ ಇರುತ್ತೆ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಎರಡು ಪೇಪರ್ ಇರುತ್ತೆ. 20ನೇ ತಾರೀಕು ಎರಡು ಪೇಪರು, 21ನೇ ತಾರೀಕು ಕೂಡ ಎರಡು ಪೇಪರನ್ನು ನಡೆಸ್ತಾರೆ. ಸೊ ಇವಾಗ ಗೂಗಲಲ್ಲಿ ನೀವು ಕೆ ಇ ಅಂತ ಸರ್ಚ್ ಮಾಡಿ ಸ್ನೇಹಿತರೆ, ಅಧಿಕೃತವಾದಂಥ ವೆಬ್ಸೈಟು ಇದೆ ನೋಡಿ, ಕೆ ಇ ಎ ಅಂತ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಹಲವಾರು ಲಿಂಕ್ಗಳನ್ನು ಕೊಟ್ಟಿದ್ದಾರೆ, ಸರಿಯಾದನ್ನು ಆಯ್ಕೆ ಮಾಡಿಕೊಂಡು ನೀವು ಡೌನ್ಲೋಡನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ, ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ನೀವು ಮೊಬೈಲಲ್ಲಿ ಕೂಡ ಮಾಡ್ಬೋದು. ಈ ಥರ ಬರುತ್ತೆ, ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ರೆ ಇತ್ತೀಚಿನ ಪ್ರಕಟಣೆಗಳು ಅಂತಿದೆ ನೋಡಿ. ಇಲ್ಲಿ ಇತ್ತೀಚಿನ ಪ್ರಕಟಣೆಗಳಲ್ಲಿ ಕೆಳಗಡೆ ಒಂದೊಂದಾಗಿ ಸೀರಿಯಲ್ ಆಗಿ ನೋಡ್ತಾ ಹೋಗಬೇಕು. ಇಲ್ಲಿ ಡೇಟ್ ವೈಸ್ ಕೊಟ್ಟಿರ್ತಾರೆ ನೋಡಿ, 19/5 ಅಂದರೆ 19/5 ಈ ರೀತಿಯಾಗಿ ಡೇಟ್ ವೈಸು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಹೊಸ ಹೊಸ ಅಪ್ಡೇಟನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ನಾವು ಸಿ ಟಿ ಒಂದು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋ ಲಿಂಕ್ ಅಂತ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೋಬೇಕು. ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿ, ಇಲ್ಲಿದೆ ನೋಡಿ 8/5 ಅಂದರೆ 8ನೇ ತಾರೀಕಿಂದ ಇದು ಅನೌನ್ಸನ್ನು ಮಾಡಿದ್ದಾರೆ, ಕೊಟ್ಟಿದ್ದಾರೆ 8/5 ಯು ಜಿ ಸಿ ಇ ಟಿ 2023 ಬಿ ಎಸ್ ಸಿ ನರ್ಸಿಂಗ್ ಮತ್ತು ಇತರೆ ಕೋರ್ಸ್ಗಳ ಪ್ರವೇಶ ಅಥವಾ ಆಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕ್ಲಿಕ್ ಮಾಡಿ. 8/5/2023 ಅನೌನ್ಸನ್ನು ಆಗಿರೋದು ಈ ರೀತಿಯಾಗಿ ಬರುತ್ತೆ. ಅಡ್ಮಿಷನ್ ಟಿಕೆಟು ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿದೆ, ಅರ್ಜಿ ಸಲ್ಲಿಸಿರುವ ಇಲಾಖೆ ಅಂತ ಬಂದಿದೆ, ಯು ಜಿ ಸಿ ಇ ಟಿ 2023 ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆ ಇ ಅರ್ಜಿ ಸಂಖ್ಯೆ ಅಂತ ಕೊಟ್ಟಿದ್ದಾರೆ, ಕೆ ಇ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಸಿ ಇ ಟಿ ಅಪ್ಲಿಕೇಶನ್ ಏನಿರುತ್ತಲ್ಲ, ಆ ಒಂದು ಸಿ ಇ ಟಿ ಅಪ್ಲಿಕೇಶನನ್ನು ನೀವು ಗೊತ್ತಿರಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಅದಾದ ನಂತರ ಅಭ್ಯರ್ಥಿಯ ಹೆಸರು ಮೊದಲ 4 ಅಕ್ಷರ ಅಂತ ಕೊಟ್ಟಿದ್ದಾರೆ. ನೀವು ಒಂದು ಅಪ್ಲಿಕೇಶನಲ್ಲಿ ಸಿ ಇ ಟಿ ಅಪ್ಲಿಕೇಶನಲ್ಲಿ ನೇಮ್ ಏನು ಹಾಕಿರ್ತೀರ ಅದರ ಒಂದು 4 ಡಿಜಿಟನ್ನು ಇಲ್ಲಿ ಹಾಕಬೇಕಾಗುತ್ತೆ. 4 ಡಿಜಿಟ್ ಅಂದರೆ ಎಕ್ಸಾಂಪಲ್ ಆಗಿ ಎ ಬಿ ಸಿ ಡಿ ಈ ರೀತಿಯಾಗಿ ಅಂದ್ಕೊಳ್ಳಿ. ಅಂದರೆ ನಿಮ್ಮ ಒಂದು ಹೆಸರಿನ 4 ಅಕ್ಷರವನ್ನು ನೀವು ಇಲ್ಲಿ ಎಂಟ್ರನ್ನ ಮಾಡಬೇಕಾಗುತ್ತೆ. ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಸಲ್ಲಿಸು, ಈ ಒಂದು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡೈರೆಕ್ಟಾಗಿ ಆಲ್ ಟಿಕೆಟು ನಿಮಗೆ ಡೌನ್ಲೋಡ್ ಆಗುತ್ತೆ. ಯಾವುದೇ ರೀತಿ ನಿಮಗೆ ಎರರ್ ಬರುವುದಿಲ್ಲ, ಡೈರೆಕ್ಟಾಗಿ ನಿಮಗೆ ಆಲ್ ಟಿಕೆಟು ಡೌನ್ಲೋಡ್ ಆಗಿ ಇಲ್ಲಿ ನಿಮ್ಮ ಕೆಳಗಡೆ ಬರುತ್ತೆ. ಇವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ ನೋಡಿ ಸ್ನೇಹಿತರೆ. ಇಲ್ಲಿ ಡೌನ್ಲೋಡ್ ಅಂತ ಬಂದಿದೆ ನೋಡಿ, ಇಲ್ಲಿ ಡೌನ್ಲೋಡ್ ಆಗಿದೆ ನೋಡಿ, ನೋಡ್ತಾ ಇದ್ದೀರಾ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ, ಒಳಗಡೆ ಏನೆಲ್ಲ ಕೊಟ್ಟಿದ್ದಾರೆ ಆಲ್ ಟಿಕೆಟ್ನಲ್ಲಿ ಅಂತ ನೋಡಿ ಬಂದಿದೆ. ಮೊದಲಾಗಿ ಈ ರೀತಿ ಬರುತ್ತೆ, ಸಿ ಟಿ ನಂಬರ್ ಇರುತ್ತೆ ನಿಮಗೆ, ಅಪ್ಲಿಕೇಶನ್ ಸಿ ಟಿ ನಂಬರು, ಅದಾದ ನಂತರ ಅಭ್ಯರ್ಥಿ ಹೆಸರು ಮತ್ತು ಪರೀಕ್ಷಾ ಕೇಂದ್ರ ಎಕ್ಸಾಮ್ ಸೆಂಟ್ರಲ್ಲಿ ಕೊಟ್ಟಿರ್ತಾರೆ, ಯಾವ ಒಂದು ಊರಿನಲ್ಲಿ ಸಿಟಿನಲ್ಲಿ ನಿಮ್ಮೊಂದು ಎಕ್ಸಾಮ್ ಸೆಂಟ್ರ್ ಬಿದ್ದಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಅದ ನಂತರ ಪರೀಕ್ಷಾ ವೇಳಾಪಟ್ಟಿ, ಎಕ್ಸಾಮಿನೇಷನ್ ಟೈಮ್ ಟೇಬಲ್. ಇಲ್ಲಿ ಟೈಮ್ ಟೇಬಲ್ ಆವಾಗಲೇ ಹೇಳಿದೆ ನಿಮಗೆ ಸ್ನೇಹಿತರೆ, ಒಂದು ದಿನಕ್ಕೆ ಎರಡು ಪೇಪರನ್ನು ಮಾಡಿದ್ದಾರೆ, ನೋಡ್ತಾ ಇದ್ದೀರಾ. 20ನೇ ತಾರೀಕು ಎರಡು ಪೇಪರ್ ಇದ್ದಾವೆ, ಬೆಳಿಗ್ಗೆ 10:30ಕ್ಕೆ ಸ್ಟಾರ್ಟ್ ಆಗುತ್ತೆ, 11:50ಕ್ಕೆ ಮುಗಿಯುತ್ತೆ, ಮಧ್ಯಾಹ್ನ 2:30ಕ್ಕೆ ಸ್ಟಾರ್ಟ್ ಆಗುತ್ತೆ, 3:50ಕ್ಕೆ ಮುಗಿಯುತ್ತೆ. ಸೊ ಒಂದು ದಿನದಲ್ಲಿ ಎರಡು ಪೇಪರನ್ನು ಇಟ್ಟಿದ್ದಾರೆ. ಮೊದಲನೇ ಪೇಪರು ಬಯಾಲಜಿ, ಎರಡನೇ ಪೇಪರು ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಠಡಿ ಮೇಲ್ವಿಚಾರಕರ ಸಹಿ ಅಂತಿದೆ, ಇಲ್ಲಿ ನೋಡಿ ಈ ಒಂದು ಕಾಲಮ್ನಲ್ಲಿ ಒಂದು ಕೊಠಡಿ ಮೇಲ್ವಿಚಾರಕರ ಸೂಪರ್ವೈಸರ್ ಒಂದು ಸಹಿಯನ್ನು ಮಾಡ್ತಾರೆ ಇಲ್ಲಿ ಈ ಒಂದು ಕಾಲಮ್ನಲ್ಲಿ. ಅದಾದ ನಂತರ 21ನೇ ತಾರೀಕಂದು ಕೂಡ ಸೇಮ್ ಟೈಮು, 10:30ರಿಂದ 11:50ಕ್ಕೆ, ಮಧ್ಯಾಹ್ನ 2:30ರಿಂದ 3:50ರವರೆಗೆ ಇರುತ್ತೆ. ಇಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಪೇಪರ್ ಇರುತ್ತೆ, ಇಲ್ಲಿ ಕೂಡ ಸಿಗ್ನೇಚರನ್ನು ಮಾಡ್ತಾರೆ. ಅದಾದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲೆಲ್ಲ ಸೂಚನೆ ಕೊಟ್ಟಿರ್ತಾರೆ, ಇಂಟ್ರಾಕ್ಷನ್ ಕ್ಯಾಂಡಿಡೇಟ್ಗೆ ಓದ್ಕೋಬೇಕು ಸರಿಯಾದ ರೀತಿಯಲ್ಲಿ. ಈ ರೀತಿಯಾಗಿ ನಿಮ್ಮ ಒಂದು ಸಿ ಟಿನ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋದು ತಿಳಿಸ್ಕೊಟ್ಟಿದ್ದಾನೆ.
ಇದರಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಬ್ಬರಿಗೆ ಇಲ್ಲಿ ಫೋಟೋ ಬಂದಿರೋದಿಲ್ಲ ಸ್ನೇಹಿತರೆ, ಕೆಲವರಿಗೆ ಫೋಟೋ ಬಂದಿರೋದು, ಇನ್ನು ಕೆಲವರಿಗೆ ಸಿಗ್ನೇಚರ್ ಬಂದಿರೋದಿಲ್ಲ. ಸೊ ಆ ರೀತಿಯಾಗಿ ಪ್ರಾಬ್ಲಮ್ ಇರುತ್ತೆ. ಅಂಥವ್ರು ಇದ್ದರು ಕಮೆಂಟ್ ಮಾಡಿ ತಿಳಿಸಿ, ಕಮೆಂಟಲ್ಲಿ ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ, ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.